ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತೀನಿ. ಇವತ್ತು ನಾನು 3040 ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾವು ಯಾವ ರೀತಿ ಸುಂದರವಾದ ಮನೇನ ಕಟ್ಬೋದು ಅಂತ ಹೋಮ್ ಟೂರ್ ಮಾಡಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. 3040 ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ. ಆಲ್ರೆಡಿ ನೀವು ಕೂಡ ಮನೆ ಕಟ್ಟಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಇರ್ತೀರಾ, ಕೆಲವೊಬ್ಬರು ಆಲ್ರೆಡಿ ಮನೆ ಕಟ್ಟಿಸ್ತಾ ಇರ್ತೀರಾ, ಅಂಥವ್ರಿಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅಂಥ ಕನ್ಫ್ಯೂಷನ್ಸ್ಗೆ ಕೆಲವೊಂದು ಟಿಪ್ಸ್ ಸಿಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಯಾಕೆ ತಡ ಮಾಡೋದು, ಬನ್ನಿ. ಇವತ್ತು ಹೋಮ್ ಟೂರ್ ಪಾರ್ಟ್ ಒನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಾರ್ಟ್ ಟೂ ಅಲ್ಲಿ ನಾನು ಫಸ್ಟ್ ಫ್ಲೋರಿಂದ ನಿಮಗೆ ಹೋಮ್ ಟೂರ್ ಮಾಡಿಸ್ತೀನಿ. ಡುಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಎರಡು ಫ್ಲೋರನ್ನು ಒಂದೇ ಸಾರಿ ಹೋಮ್ ಟೂರ್ ಮಾಡಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಪಾರ್ಟ್ ಒನ್ ಪಾರ್ಟ್ ಟು ಅಂತ ನಾನು ಇವತ್ತು ಹೋಮ್ ಟೂರ್ ಮಾಡಿಸ್ತಾ ಇದ್ದೀನಿ. ಸೊ ಪಾರ್ಟ್ ಒನ್ನಲ್ಲಿ ಗ್ರೌಂಡ್ ಫ್ಲೋರ್ ಯಾವ ರೀತಿ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಬನ್ನಿ. ನಾನಿವತ್ತು ನಿಮಗೆ ಹೋಮ್ ಟೂರ್ ಮಾಡಿಸ್ತಾ ಇರೋ ಮನೆ ಇದೆ ನೋಡಿ, ಈ ಥರ ಬಂದಿದೆ ಔಟ್ಲುಕ್ಕು. ಡೇ ಟೈಮ್ ನೋಡಿದಾಗ ಈ ಥರ ಕಾಣಿಸುತ್ತೆ, ಹಾಗೆ ನಾವು ನೈಟ್ ಟೈಮ್ ನೋಡಿದಾಗ ಲೈಟಿಂಗ್ ಎಲ್ಲ ಹಾಕಿರ್ತೀವಲ್ಲ ಆ ಟೈಮಲ್ಲಿ ಈ ಥರ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂಥರ ನೈಟ್ ಟೈಮ್ ನೋಡಿದಾಗಂತೂ ಇನ್ನೂ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಗೇಟಿಂದ ಎಂಟ್ರಿ ಆದ ತಕ್ಷಣ ಪಾರ್ಕಿಂಗ್ ಏರಿಯಾ ಇದೆ ನೋಡಿ, ಮೇಲೆ ಲೈಟಿಂಗ್ ಎಲ್ಲ ಈ ಥರ ಮಾಡಿದ್ದಾರೆ. ಹಾಗೆ ಪಾರ್ಕಿಂಗ್ ಏರಿಯಾದಲ್ಲಿ ಬಂದಿರೋ ಗೋಡೆಗೆ ಈ ಥರ ಟೈಲ್ಸ್ ಹಾಕಿದ್ದಾರೆ ನೋಡಿ. ಡೇ ಟೈಮಲ್ಲಿ ನೋಡಿದರೆ ಕಲರ್ ಸ್ವಲ್ಪ ವೇರಿ ಆಗುತ್ತೆ. ಹಾಗೆ ಕಾರ್ನರಲ್ಲಿ ಶೂ ಸ್ಟ್ಯಾಂಡ್ ಬಂದಿದೆ, ಹಾಗೆ ಶೂ ಸ್ಟ್ಯಾಂಡ್ ಪಕ್ಕದಲ್ಲೇ ಶೂಸ್ ಎಲ್ಲ ನಾವು ಹಾಕ್ಕೋಬೇಕಾದ್ರೆ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಕೂಡ ಮಾಡಿದ್ದಾರೆ ನೋಡಿ. ಹಾಗೆ ಮೇನ್ ಡೋರ್ನ ನಾವು ಹೊರಗಡೆ ನಿಂತು ನೋಡಿದಾಗ ಈ ಥರ ಕಾಣಿಸುತ್ತೆ ನೋಡಿ. ಹಾಲಲ್ಲಿ ನಿಂತು ನಾನು ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ಮೇನ್ ಡೋರ್ನ. ಕೆಲವೊಬ್ಬರು ಹೊಸದಾಗಿ ಮನೆ ಕಟ್ತಾ ಇರ್ತೀರ, ಸೊ ಹಾಗಾಗಿ ಒಂದು ಐಡಿಯಾ ಸಿಗಲಿ ಅಂತ ನಾನು ಡೀಪಾಗಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ. ಹಾಗೆ ನಾವು ಎಂಟ್ರಿ ಆದ ತಕ್ಷಣ ನೋಡಿ, ಕರ್ಟನ್ಸು ಮತ್ತು ಸೋಫಾ ಸೆಟ್ಟು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗೋ ತಗೊಂಡಿದ್ದಾರೆ. ಹಾಗೆ ಪಿ ಒ ಪಿ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮೇಲ್ಗಡೆ ಲೈಟಿಂಗ್ ಆಗಲಿ ಪಿ ಒ ಪಿ ವರ್ಕ್ ಆಗಲಿ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಹಾಲಲ್ಲಿ ಎರಡು ಫ್ಯಾನ್ ಬಂದಿದೆ ಹಾಗೆ ಕರ್ಟನ್ಸು ಮತ್ತು ಸೋಫಾ ಸೆಟ್ ಕಲರ್ ಕಾಂಬಿನೇಷನ್ ಕೂಡ ಕರೆಕ್ಟಾಗಿ ಸೂಟ್ ಆಗಿದೆ. ಎಲ್ಲ ಹೊಸದೇ ಅವ್ರು ತೊಗೊಂಡಿರೋದು, ಸೋಫಾ ಸೆಟ್ಟು ಪ್ರತಿಯೊಂದು ಕೂಡ, ಟಿ ವಿನೂ ಕೂಡ ಹೊಸದೇ ಫಿಕ್ಸ್ ಮಾಡಿದ್ದಾರೆ ನೋಡಿ. ಸೋಫಾ ಸೆಟ್ ಈ ಥರ ಬಂದಿದೆ, ಮತ್ತು ಜೊತೆಗೆ ಗಾಳಿ ಬೆಳಕಿಗೆ ತುಂಬ ಪ್ರಿಫ್ರೆನ್ಸ್ ಕೊಟ್ಟಿರೋದ್ರಿಂದ ದೊಡ್ಡ ದೊಡ್ಡದಾಗಿ ಕಿಟಕಿಗಳು ಬಂದಿವೆ. ಅದು ಒಂದು ರೀತಿ ನಮ್ಮ ಮನೇಲಿ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಗಾಳಿ ಬೆಳಕು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ ಈ ಸೋಫಾ ಸೆಟ್ಟು ಲೆದರ್ದಲ್ಲ, ಫ್ಯಾಬ್ರಿಕ್ದು. ಲೆದರ್ದು ತುಂಬ ಬೇಗ ಹಾಳಾಗಿಬಿಡುತ್ತೆ ಅಂತ ಅವರು ಫ್ಯಾಬ್ರಿಕ್ ಮಾಡಿಸ್ಕೊಂಡಿದ್ದಾರೆ ಸೋಫಾ ಸೆಟ್ನ. ನೋಡಿದ ತಕ್ಷಣ ಎಲ್ರಿಗೂ ಅನಿಸೋದು ಇದು ಲೆದರ್ದೇ ಇರ್ಬೋದು ಅಂತ. ನನಗೆ ಹಾಲಲ್ಲಿ ತುಂಬ ಇಷ್ಟ ಆಗಿರೋದಂದರೆ ಮೇಲ್ಗಡೆ ಪಿ ಒ ಪಿಲಿ ಕಲರ್ ಕಲರ್ ಲೈಟಿಂಗ್ ಬರ್ತಾ ಇದೆಯಲ್ಲ, ನಿಮಗೆ ಗೊತ್ತಾಗ್ತಾ ಇರ್ಬೋದು, ಅದು ತುಂಬ ಇಷ್ಟ ಆಯಿತು ನನಗೆ, ಒಂದು ಹೈಲೈಟ್ ಅಂತ ಅನ್ನಿಸ್ತು. ಟಿಪಾಯಿನೂ ಕೂಡ ಡಿಫ್ರೆಂಟ್ ಆಗಿದೆ. ಹಾಗೆ ನೋಡಿ ನಿಮಗೆ ಕಾರ್ನರಲ್ಲಿ ಓಡೋ ಕುದುರೆ ಕಾಣಿಸ್ತಾ ಇರ್ಬೋದು ಸ್ಟೆಪ್ಸ್ ಹತ್ರ, ಅಲ್ಲಿ ಓಪನ್ ಜಾಗ ಬಂದಿತ್ತು, ಸೊ ಕ್ಲೋಸ್ ಮಾಡೋಕ್ಕೆ ಒಂದು ಲುಕ್ ಕೂಡ ಇರುತ್ತೆ. ಜೊತೆಗೆ ವಾಸ್ತು ಪ್ರಕಾರ ಓಡೋ ಕುದುರೆ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಅಂತ ಅದನ್ನು ಮಾಡಿಸಿದ್ದಾರೆ, ಅಲ್ಲೇ ಫಿಕ್ಸ್ ಮಾಡಿಸಿದ್ದಾರೆ ಅದನ್ನು ಅವರು. ಹಾಗೆ ಟಿ ವಿ ಸ್ಟ್ಯಾಂಡ್ ಈ ಥರ ಬಂದಿದೆ ನೋಡಿ, ಇದು ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ. ವುಡ್ ವರ್ಕ್ ಜಾಸ್ತಿ ಇದೆ ಅಂತ ಅನಿಸುತ್ತೆ ನೋಡಿದ ತಕ್ಷಣ. ಹಾಗೆ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ನಾಲ್ಕು ಡ್ರಾಯರ್ಸ್ ಬಂದಿದೆ, ನಾವೇನಾದರೂ ಇಟ್ಕೋಬಹುದು, ರಿಮೋಟ್ಸ್ ಆಗಲಿ ಏನೇ ಎಕ್ಸ್ಟ್ರಾ ಥಿಂಗ್ಸ್ನ ನಾವಿಲ್ಲಿ ಇಟ್ಕೋಬಹುದು. ಆದರೆ ದೂರದಿಂದ ನೋಡಿದರೆ ಗೊತ್ತಾಗಲ್ಲ ಇಲ್ಲಿ ಡ್ರಾಯರ್ಸ್ ಇದೆ ಅಂತ. ಹಾಗೆ ಕಾರ್ನರಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಜಾಗ ಬಂದಿದೆಯಲ್ಲ, ಅವರು ನಮ್ಮ ಥರನೇ ಒಂಥರ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಒಳಗಡೆ ಶೆಲ್ಫ್ ಎಲ್ಲ ಬಂದಿದೆ, ಏನು ಬೇಕಾದರೂ ನಾವು ಐಟಮ್ಸ್ನ ಇಟ್ಕೋಬಹುದು, ಹೆಲ್ಮೆಟ್ ಆಗಲಿ ಪ್ರತಿಯೊಂದು ಯೂಸ್ ಆಗದೇ ಇರೋ ವಸ್ತುಗಳನ್ನೂ ಕೂಡ ಇಟ್ಕೋಬೋದು. ಹಾಗೆ ನೋಡಿ ಎಷ್ಟೊಂದು ಜಾಗ ಬಂದಿದೆ ಅಂತ. ಆಲ್ರೆಡಿ ಯು ಪಿ ಎಸ್ ಕೂಡ ಅವರು ಅಲ್ಲೇ ಇಟ್ಟಿದ್ದಾರೆ.
ಇಷ್ಟೇ ಜಾಗದಲ್ಲಿ ಎಷ್ಟೊಂದು ಯೂಸ್ ಆಗುತ್ತೆ, ಎಷ್ಟೊಂದು ನಾವು ಯೂಸ್ ಆಗೋದಾಗಲಿ ಆಗದೇ ಇರೋದಾಗಲಿ ಆರಾಮಾಗಿ ಐಟಮ್ಸ್ ಇಟ್ಕೋಬೋದು. ಹಾಗೆ ಹಾಲ್ ನೋಡಿ, ನಾವು ಒಂಚೂರು ಸ್ಟೆಪ್ಸ್ ಹತ್ರ ನಿಂತ್ಕೊಂಡು ನೋಡಿದಾಗ ಈ ಥರ ಕಾಣಿಸುತ್ತೆ ಹಾಲು. ಒಂದೇ ಸಾರಿ ನೋಡಿದ ತಕ್ಷಣ ಅದು ಐಡಿಯಾ ಬರಲ್ಲ ಹಾಲ್ ಯಾವ ಥರ ಇದೆ ಅಂತ. ಸೊ ಹಾಗಾಗಿ ನಾನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಹಾಗೆ ಹಾಲಿಂದ ಒಂಚೂರು ಮುಂದೆ ಹೋದರೆ ಲೆಫ್ಟಲ್ಲಿ ದೇವ್ರ ಮನೆ ಇದೆ, ಹಾಗೆ ಮೇನ್ ಡೋರ್ ಇದೆ ಈ ಸೈಡು. ನನಗೆ ದೇವ್ರ ಮನೆ ತುಂಬಾ ಇಷ್ಟ ಆಯಿತು, ಪಿ ಒ ಪಿ ವರ್ಕ್ ತುಂಬ ಇಷ್ಟ ಆಯಿತು, ಜೊತೆಗೆ ಅದ್ರ ಮೇಲೆ ಬಂದಿರೋ ಸ್ಕ್ರ್ಯಾಚ್ ಪೇಂಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಅದನ್ನು ನೀವು ನಾನು ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದಕ್ಕಿಂತ ಲೈವ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗಲ್ಲಿ ಅಷ್ಟೊಂದು ನಿಮಗೆ ಗೊತ್ತಾಗ್ತಾ ಇಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ದೂರದಿಂದ ನೋಡಿದಾಗ ಗ್ಲಾಸ್ ವರ್ಕ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾ ಇತ್ತು. ಹಾಗೆ ದೇವ್ರ ಮನೆಗೆ ವೈಟ್ ಮತ್ತು ಗೋಲ್ಡ್ ಕಾಂಬಿನೇಷನ್ನಲ್ಲಿರೋ ಟೈಲ್ಸ್ನ ಹಾಕ್ಸಿದ್ದಾರೆ. ವೈಟ್ ಟೈಲ್ಸಲ್ಲಿ ಒಂಥರ ಶೈನಿಂಗ್ ಬಂದಿದೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಒಂಥರ ಗೋಲ್ಡನ್ ಕಲರ್ ಶೈನಿಂಗ್ ಬಂದಿದೆ ವೈಟ್ ಟೈಲ್ಸಲ್ಲಿ. ಹಾಗೆ ಪೂಜಾ ಐಟಮ್ಸ್ನ ಇಡೋಕ್ಕೆ ಡ್ರಾಯರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡ ದೊಡ್ಡದಾಗಿ ಬಂದಿದೆ ನೋಡಿ. ಏನು ಬೇಕಾದರೂ ಇಟ್ಕೋಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ನನಗೆ ಮೇನ್ ದೇವ್ರ ಮನೆ ಡೋರ್ ತುಂಬಾ ಇಷ್ಟ ಆಯಿತು, ಫುಲ್ ಗ್ಲಾಸಲ್ಲಿ ಮಾಡಿಸಿದ್ದಾರೆ ನೋಡಿ. ಫುಲ್ ಗ್ಲಾಸಲ್ಲಿ ಎರಡು ಸೈಡ್ ಗಣಪತಿ ಫೇಸ್ ಬಂದಿದೆ, ನಂಗೆ ತುಂಬಾ ಇಷ್ಟ ಆಯಿತು ಮೇನ್ ದೇವ್ರ ಮನೆಯಲ್ಲಿ ಈ ವರ್ಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಹಾಗೆ ಹಾಲಿಂದ ನೆಕ್ಸ್ಟ್ ಕಾಣಿಸೋದೆ ಡೈನಿಂಗ್ ಹಾಲ್, ದೇವ್ರ ಮನೆ ಪಕ್ಕದಲ್ಲೇ ಇದೆ. ನನಗೆ ಮೇನ್ ಇದು ಅಕ್ವೇರಿಯಮ್ದು ಏನು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಾಲ್ ಪೇಪರ್ ಸ್ಟಿಕ್ ಮಾಡಿದಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ರಿಯಲ್ ಆಗೇ ಇದೆಯೋ ಏನೋ ಅನಿಸೋ ಥರ ಅನಿಸುತ್ತೆ ಫಸ್ಟ್ ಟೈಮ್ ನೋಡಿದರೆ. ಹಾಗೆ ಮೇಲ್ಗಡೆ ಪಿ ಒ ಪಿ ವರ್ಕ್ ಈ ಥರ ಬಂದಿದೆ, ಲೈಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಕ್ರ್ಯಾಚ್ ಪೇಂಟಿಂಗ್ ಮಾಡಿದ್ದಾರೆ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಬಂದಿದೆ ಕಲರ್ ಕಾಂಬಿನೇಷನ್ನು. ಡೈನಿಂಗ್ ಹಾಲಲ್ಲೂ ಕೂಡ ಗಾಳಿ ಬೆಳಕಿಗೋಸ್ಕರ ದೊಡ್ಡದಾದ ವಿಂಡೋ ಬಂದಿದೆ ನೋಡಿ. ಹಾಗೆ ಕಿಚನ್ ಸೈಡು ಈ ಥರ ವುಡ್ ವರ್ಕ್ ಮಾಡಿಸಿದ್ದಾರೆ. ಹಾಗೆ ಕಿಚನ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಕಾಣಿಸ್ತಾ ಇರ್ಬೋದು ಬ್ಯಾಕ್ ಸೈಡ್ ಡೋರ್ ಇದೆ. ಹಾಗೆ ಅವರು ಗ್ಲಾಸನ್ನು ಜಾಸ್ತಿ ಯೂಸ್ ಮಾಡಿಲ್ಲ, ಯಾಕಂದರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಚಿಮ್ನಿ ಮತ್ತು ವಾಟರ್ ಫಿಲ್ಟರ್ ಆಲ್ರೆಡಿ ಫಿಕ್ಸ್ ಮಾಡಿಸಿದ್ದಾರೆ ಅವರು. ಹಾಗೆ ವುಡ್ಡಲ್ಲಿ ಈ ಥರ ಶೆಲ್ಫ್ ಮಾಡಿಸ್ಕೊಂಡಿದ್ದಾರೆ, ನಾನು ಆಲ್ರೆಡಿ ಹೇಳ್ದಂಗೆ ಗ್ಲಾಸ್ ಹಾಕ್ಸಿದ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಆ ಸೈಡಿಂದ ಕವರ್ ಆಗಲಿ ಅಂತ ಆ ಕಡೆ ಒಂದು ಡಿಸೈನ್ ಮಾಡಿಸಿದ್ದಾರೆ, ಧೂಳೆಲ್ಲ ಬರುತ್ತೆ ಅಂತ. ಹಾಗೆ ಈ ಸೈಡ್ ಕೂಡ ಅಷ್ಟೇ ಒಂದು ಬಾಕ್ಸ್ ಮಾಡಿಸಿದ್ದಾರೆ, ಒಳಗಡೆ ಶೆಲ್ಫ್ ಕೂಡ ಇದರಲ್ಲೂ ಉಡ್ದೇ ಇದೆ. ಹಾಗೆ ಮೇಲ್ಗಡೆ ಮಾತ್ರ ಅವರು ಒಂದು ಗ್ಲಾಸ್ ಹಾಕ್ಸ್ಕೊಂಡಿದ್ದಾರಷ್ಟೇ. ಇಲ್ಲಿ ನಾವು ಆರಾಮಾಗಿ ಯೂಸ್ ಆಗದೇ ಇರೋ ಕಿಚನ್ ಐಟಮ್ಸ್ನ ಇಟ್ಕೋಬೋದು, ಧೂಳಾಗೋದಿಲ್ಲ. ನನಗೆ ಈ ಕಾನ್ಸೆಪ್ಟ್ ಕೂಡ ತುಂಬಾ ಇಷ್ಟ ಆಯಿತು ನೋಡಿ. ಹಾಗೆ ಚಿಮ್ನಿ ಅವರು ಫೇಬರ್ ಕಂಪ್ನಿದು ಫಿಕ್ಸ್ ಮಾಡಿಸಿದ್ದಾರೆ, ಜೊತೆಗೆ ಗ್ಯಾಸ್ ಸ್ಟೌವ್ ಪ್ರೆಸ್ಟೀಜ್ ಕಂಪ್ನಿದು, ಇದು ಕೂಡ ಹೊಸದು. ಹಾಗೆ ಅವ್ರು ಫಿಕ್ಸ್ ಮಾಡಿಸಿರೋ ವಾಟರ್ ಫಿಲ್ಟರ್ ಕೆಂಟ್ ಕಂಪ್ನಿದು, ಆರ್ ಓ ವಾಟರ್ ಫಿಲ್ಟರ್, ನಮ್ಮದು ಕೂಡ ಕೆಂಟ್ ವಾಟರ್ ಫಿಲ್ಟರು. ಸೊ ಚೆನ್ನಾಗಿ ಬಂದಿದೆ ಅಂತ ಇದನ್ನೇ ಫಿಕ್ಸ್ ಮಾಡಿಸಿದ್ದಾರೆ ಅವರು ಕೂಡ. ಹಾಗೆ ವಿಂಡೋ ಇಲ್ಲಿ, ಜೊತೆಗೆ ಮೇಲ್ಗಡೆ ಕೂಡ ಒಂದು ಎಕ್ಸ್ಟ್ರಾ ವಿಂಡೋ ಮಾಡಿಸಿದ್ದಾರೆ ಗಾಳಿ ಬೆಳಕಿಗೋಸ್ಕರ.
ಹಾಗೆ ವಾಶ್ ಬೇಸಿನ್ ಈ ಥರ ಬಂದಿದೆ, ಅವರು ಸ್ಟೀಲ್ದು ಹಾಕ್ಸಿಲ್ಲ, ಇದು ಲೇಟೆಸ್ಟಾಗಿ ಬಂದಿದೆ ಅಂತ ಇದನ್ನೇ ಹಾಕ್ಸಿರೋದು. ಹಾಗೆ ಗ್ಯಾಸ್ ಸ್ಟೌವ್ ಏನು ಇಟ್ಟಿದ್ದಾರಲ್ಲ ಅದರ ಅಪೋಸಿಟ್ ಸೈಡ್ ಈ ಥರ ಬಂದಿದೆ. ಎಷ್ಟು ಬೇಕಾದರೂ ಐಟಮ್ಸ್ನ ಇಟ್ಕೋಬೋದು. ಅಡುಗೆ ಮನೇಲಿ ಎಷ್ಟೇ ಜಾಗ ಇದ್ದರೂ ಸಾಕಾಗಲ್ಲ, ಇನ್ನೂ ಬೇಕು ಅನಿಸ್ತಾನೆ ಇರುತ್ತೆ. ಸೊ ಏನಾದರೂ ಎಕ್ಸ್ಟ್ರಾ ಪಾತ್ರೆ ಕಿಚನಿಗೆ ಸಂಬಂಧಪಟ್ಟಂಥ ಐಟಮ್ಸ್ ಇದ್ದರೆ ಆರಾಮಾಗಿ ಇಟ್ಕೋಬೋದು. ನೋಡಿ ಈ ಥರ ಬಂದಿದೆ. ಹಾಗೆ ಡ್ರಾಯರ್ಸ್ ಎಲ್ಲ ನೋಡಿ ಈ ಥರ ಬಂದಿದೆ. ಆರಾಮಾಗಿ ನಾವು ಎಷ್ಟು ಬೇಕಾದಷ್ಟು ಐಟಮ್ಸ್ ಇಟ್ಕೋಬೋದು. ತುಂಬಾ ಡ್ರಾಯರ್ಸ್ ಇವೆ ನೋಡಿ, ಈ ಥರ ಬಂದಿವೆ. ಹಾಗೆ ವಾಶ್ ಬೇಸಿನ್ ಕೆಳಗಡೆ ಈ ಥರ ಪಾರ್ಟಿಷನ್ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ಪಟ್ಟಿ ಪಟ್ಟಿ ಥರ ಸ್ಟಿಕ್ ಮಾಡಿದ್ದಾರೆ. ಅದು ಯಾಕಂದರೆ ಮರ ಎಲ್ಲ ಇಟ್ಕೊಳ್ತೀವಿ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಆ ಥರ ಪಟ್ಟಿ ಫಿಕ್ಸ್ ಮಾಡಿದ್ದಾರೆ. ಈ ಸೈಡು ಕೂಡ ನಾವು ಏನಾದರೂ ಇಟ್ಕೋಬಹುದು, ರೈಟ್ ಸೈಡ್ ಕೂಡ. ಹಾಗೆ ಈ ಸೈಡ್ ನಿಮಗೆ ಜಾಗ ಕಾಣಿಸ್ತಾ ಇರ್ಬೋದು, ಇದು ಫ್ರಿಡ್ಜ್ ಇಡೋಕೆ ಅಂತ ಬಿಟ್ಟಿರೋ ಜಾಗ. ಹಾಗೆ ಅಡುಗೆ ಮನೆ ಬ್ಯಾಕ್ ಸೈಡ್ ಪಾತ್ರೆ ತೊಳೆಯೋಕೆ ಬಟ್ಟೆ ತೊಳೆಯೋಕೆ ಅಂತ ಜಾಗ ಬಿಟ್ಕೊಂಡಿದ್ದಾರೆ. ಇಲ್ಲಿ ಒಂದು ವಾಶ್ ಬೇಸಿನ್ ಬಂದಿದೆ, ಈ ಕಡೆ ಬಟ್ಟೆ ಪಾತ್ರೆಗೆ ಬಿಟ್ಟಿರೋ ಜಾಗ. ಹಾಗೆ ಕಾರ್ನರಲ್ಲಿ ಸಿಲಿಂಡರ್ ಕೂಡ ಇಟ್ಕೊಳ್ತಾರೆ ಅವರು. ಹಾಗೆ ಈ ಕಡೆ ಅಪೋಸಿಟ್ ಸೈಡ್ ಅಂದರೆ ನಾನು ಸಿಲಿಂಡರ್ ಎಲ್ಲ ಇಟ್ಕೊಳ್ತಾರೆ ಅಂತ ಹೇಳಿದ್ನಲ್ಲ, ಅದರ ಅಪೋಸಿಟ್ ಸೈಡು ಒಂದು ಕಾಮನ್ ಟಾಯ್ಲೆಟ್ ಬಂದಿದೆ ಬ್ಯಾಕ್ ಸೈಡು. ಹಾಗೆ ಕಿಚನಿಂದ ಚೂರು ಈ ಕಡೆ ಬಂದರೆ ಬೆಡ್ರೂಮ್ ಬಂದಿದೆ. ಹಾಗೆ ಬೆಡ್ ಕೂಡ ಹೊಸದೆ, ಪೆಪ್ಸ್ ಕಂಪ್ನಿದು ನೋಡಿ. ಬೆಡ್ರೂಮ್ ಕೂಡ ತುಂಬ ವಿಶಾಲವಾಗಿ ಬಂದಿದೆ. ಹಾಗೆ ಇಲ್ಲಿ ಯೂಸ್ ಮಾಡಿರೋ ಲ್ಯಾಂಪ್ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಇದು ಕೂಡ ಅಷ್ಟೊಂದು ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ನಾವು ಲೈವಾಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕರ್ಟನ್ಸ್ ಇನ್ನೂ ಹಾಕ್ತಾ ಇದ್ರು. ಸೊ ನೋಡಿ ಬೆಡ್ ಮೇಲೆ ಇನ್ನೂ ಕರ್ಟನ್ಸ್ ಕೂಡ ಹಾಗೆ ಇತ್ತು. ನೋಡಿ ಸೈಡ್ ಬೋರ್ಡ್ ಬಂದಿದೆ ಬೆಡ್ ಅಕ್ಕಪಕ್ಕ ಎರಡು ಸೈಡು. ಸೆಂಟ್ರಲ್ ಬಂದಿದೆ ಬೆಡ್ಡು, ವಿಶಾಲವಾಗಿ ಅನಿಸ್ತಾ ಇತ್ತು ಬೆಡ್ರೂಮ್ ಕೂಡ. 30-40 ಕಟ್ಟಿದ್ರು ಕೂಡ ಇದು 30-40 ಅನ್ನಿಸ್ತಾ ಇರಲಿಲ್ಲ, ಅಷ್ಟು ದೊಡ್ಡದಾಗಿ ಬಂದಿದೆ ಮನೆ ನೋಡಿ. ಈ ಕಡೆ ಕೂಡ ಒಂದು ದೊಡ್ಡದಾಗಿರೋ ವಿಂಡೋ ಬಿಟ್ಟಿದ್ದಾರೆ. ಹಾಗೆ ಬೆಡ್ರೂಮಲ್ಲಿ ಕರ್ಟನ್ ಡಿಸೈನ್ಸ್ ಈ ಥರ ಬಂದಿದೆ ಪ್ಲೇನ್ ಆಗಿ, ಮೇಲ್ಗಡೆ ಫ್ಯಾನ್ ಡಿಸೈನ್ ಈ ಥರ ಇದೆ. ಹಾಗೆ ಈ ಕಡೆ ಬೆಡ್ ರೈಟ್ ಸೈಡು ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವರ್ಕು ನೋಡಿ. ಎಷ್ಟು ಬೇಕಾದರೂ ಇಟ್ಕೋಬೋದು ಬಟ್ಟೆ ಕೂಡ, ಸ್ಪೇಷಿಯಸ್ ಆಗಿದೆ ವಾರ್ಡ್ರೋಬ್ಸು. ಮೇಲ್ಗಡೆ ಎಕ್ಸ್ಟ್ರಾ ಥಿಂಗ್ಸ್ನ ಇಟ್ಕೋಬೋದು. ಹಾಗೆ ಈ ಡ್ರಾಯರಲ್ಲಿ ಇನ್ನರ್ ವೇರ್ಸ್ ಇಟ್ಕೊಳ್ಳೋದು, ಇದನ್ನು ಒಂದು ಸ್ವಲ್ಪ ಓಪನ್ ಆಗೇ ಬಿಟ್ಟಿರ್ತಾರೆ, ಈ ಥರ ಕ್ಲೋಸ್ ಆಗಿ ಮಾಡೋದಿಲ್ಲ ಡ್ರಾಯರು. ಯಾಕಂದರೆ ಇನ್ನರ್ ವೇರ್ಗೆ ಗಾಳಿ ಬೇಕಲ್ವಾ, ಸೊ ಹಾಗಾಗಿ ಡ್ರಾಯರ್ ಆ ಥರ ಬಂದಿದೆ. ಮೇಲ್ಗಡೆ ಡ್ರಾಯರ್ಸಲ್ಲಿ ನಾವು ಏನು ಬೇಕಾದರೂ ಇಟ್ಕೋಬೋದು ಐಟಮ್ಸ್ನ. ನಮ್ಮ ಮನೆಯಲ್ಲಿ ವುಡ್ ವರ್ಕ್ ಮಾಡಿದಾರಲ್ಲ ಅವರೇ ಈ ಮನೆಗೂ ಮಾಡಿರೋದ್ರಿಂದ ಸ್ವಲ್ಪ ಸೇಮ್ ಬಂದಿದೆ ಕಬರ್ಡ್ಸ್ ಎಲ್ಲ ನೋಡಿ. ಇನ್ನೊಂದು ಕಬರ್ಡ್ ಈ ಥರ ಇದೆ, ಸೇಮ್ ಇದು ಕೂಡ ಅದೇ ಥರ ಇದೆ. ಹಾಗೆ ವಾರ್ಡ್ರೋಬ್ ಅಪೋಸಿಟ್ ಸೈಡ್ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಡ್ರೆಸ್ಸಿಂಗ್ ಟೇಬಲ್ಗೆ ಲೈಟಿಂಗ್ ಕೂಡ ಹಾಕಿದ್ದಾರೆ, ನಾವು ಡ್ರೆಸ್ ಮಾಡ್ಕೋಬೇಕಾದ್ರೆ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ನಾವು ನಮ್ಮ ಕಾಸ್ಮೆಟಿಕ್ ಐಟಮ್ಸ್ನ ಇಟ್ಕೋಬೋದು, ಜೊತೆಗೆ ಹೇರ್ ಡ್ರೈಯರ್, ಸ್ಟ್ರೇಟ್ನರ್ ಏನೇ ಇದ್ರೂ ಕೂಡ ಬೇಕಾದಷ್ಟು ಥಿಂಗ್ಸ್ನ ಇಟ್ಕೊಳ್ಳೋಷ್ಟು ಜಾಗ ಇದೆ. ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಕೂಡ ತುಂಬ ದೊಡ್ಡದಾಗಿ ಬಂದಿರೋದ್ರಿಂದ ನಾವು ಸೀರೆ ಉಟ್ಕೊಂಡಾಗ ಯಾವ ಥರ ಬಂದಿದೆ ಅಂತ ಆರಾಮಾಗಿ ಕಾಣಿಸುತ್ತೆ, ಶಾರ್ಟ್ ಆಗಿದ್ದರೆ ಅಷ್ಟೊಂದು ಸರಿಯಾಗಿ ಗೊತ್ತಾಗಲ್ಲ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಈ ಥರ ಡ್ರಾಯರ್ಸ್ ಬಂದಿದೆ. ನಾನು ಆಗಲೇ ಹೇಳಿರೋ ಹಾಗೆ ಎಷ್ಟು ಬೇಕಾದರೂ ನಾವು ಥಿಂಗ್ಸ್ನ ಇಟ್ಕೋಬೋದು ಇಲ್ಲಿ. ಹಾಗೆ ಬೆಡ್ರೂಮ್ ಡೋರ್ ವೈಟ್ ಕಲರಲ್ಲಿ ಬಂದಿದೆ, ಒಂಥರ ವೈಟ್ ರಿಚ್ ಅನಿಸುತ್ತೆ ಅಂತ ಹೆಚ್ಚಾಗಿ ಈ ಮನೇಲಿ ವೈಟ್ ಕಲರ್ನೇ ಯೂಸ್ ಮಾಡಿದ್ದಾರೆ. ಹಾಗೆ ಈ ಕಡೆ ಟಿವಿ ಕ್ಯಾಬಿನೆಟ್ ಬಂದಿದೆ,
ನೋಡಿ, ಸಿಂಪಲ್ ಆಗಿ ಬಂದಿದೆ. ಹಾಗೆ ಕಾರ್ಡ್ ಬ್ಯಾಕ್ ಸೈಡ್ ಹೆಡ್ಬೋರ್ಡ್ಗೆ ಯೂಸ್ ಮಾಡಿರುವಂಥ ಶೀಟ್ ಈ ಥರ ಇದೆ ನೋಡಿ. ದೂರದಿಂದ ನಿಂತು ನೋಡಿದರೆ ಲೆದರ್ ಥರ ಅನಿಸುತ್ತೆ, ಬಟ್ ಅದನ್ನು ಟಚ್ ಮಾಡಿದಾಗ ಗೊತ್ತಾಗುತ್ತೆ ಅದು ಲೆದರ್ ಅಲ್ಲ ಅಂತ. ಹಾಗೆ ಎರಡು ಸೈಡು ಸೈಡ್ ಬೋರ್ಡ್ಸ್ ಬಂದಿದೆ. ಹಾಗೆ ಈ ಬೆಡ್ರೂಮ್ಗೆ ಬಂದಿರುವಂಥ ಅಟ್ಯಾಚ್ ಬಾತ್ರೂಮ್ ಈ ಥರ ಇದೆ ನೋಡಿ. ಇಲ್ಲೂ ಕೂಡ ವೈಟ್ ಡೋರ್ನ ಯೂಸ್ ಮಾಡಿದ್ದಾರೆ ಬಾತ್ರೂಮ್ಗೆ. ಜೊತೆಗೆ ಮೇಲ್ಗಡೆ ಸೈಡು ಎಕ್ಸಾಸ್ಟ್ ಫ್ಯಾನ್ ಬಂದಿದೆ. ಪಕ್ಕದಲ್ಲೇ ವೆಂಟಿಲೇಷನ್ಗೋಸ್ಕರ ಒಂದು ವಿಂಡೋ ಬಿಟ್ಟಿದ್ದಾರೆ ಓಪನ್ ಆಗಿನೇ ಗ್ಲಾಸ್ ಅಷ್ಟೇ ಹಾಕಿ, ಬಟ್ ಅದ್ರ ಮೇಲೆ ಸೊಳ್ಳೆ ಪರದೆ ಕೂಡ ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ವಿಂಡೋ ಕೂಡ ಬಂದಿದೆ. ಹಾಗೆ ನಿಮ್ಗೆ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇರ್ಬೋದು. ಇದು ಮಿರರ್ ಇದೆ ಮೇಲ್ಗಡೆ, ಬಟ್ ಒಳಗಡೆ ಸೈಡು ನಾವು ಟೂತ್ಪೇಸ್ಟ್ ಆಗಲಿ, ಶೇವಿಂಗ್ ಕ್ರೀಮ್, ಟೂತ್ಬ್ರಷ್ ಏನು ಬೇಕಾದರೂ ಇಟ್ಕೋಬೋದು. ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ಬಾತ್ರೂಮಲ್ಲಿ ಇದೇ ಥರ ಇದೆ ಬಾಕ್ಸು. ಹಾಗೆ ನೋಡಿ ಟ್ಯಾಪ್ಸ್ ಎಲ್ಲ ಈ ಥರ ಬಂದಿದೆ ಇವ್ರದ್ದು ಬಾತ್ರೂಮಲ್ಲಿ. ಲೇಟೆಸ್ಟಾಗಿ ಬಂದಿರೋವಂಥದ್ದನ್ನೇ ಇವರು ಫಿಕ್ಸ್ ಮಾಡಿಸಿರೋದು. ಮೇಲ್ಗಡೆ ಗೀಝರ್ ಫಿಕ್ಸ್ ಮಾಡಿಸಿದ್ದಾರೆ. ಸೋಲಾರ್ ಇದ್ದರೂ ಕೂಡ ಒಂದೊಂದು ಸಾರಿ ಮಳೆಗಾಲದಲ್ಲೆಲ್ಲ ಅಷ್ಟೊಂದು ಸರಿಯಾಗಿ ಬಿಸಿನೀರು ಬರಲ್ಲ, ಸೊ ಹಾಗಾಗಿ ಗೀಝರ್ ಕೂಡ ಇದೆ. ಹಾಗೆಯೇ ನೋಡಿ ಟ್ಯಾಪ್ಸ್ ಎಲ್ಲ ಈ ಥರ ಇದೆ ಇವ್ರದ್ದು. ವಾಶ್ ಬೇಸಿನ್ ಕಾರ್ನರಲ್ಲಿ ಟೂತ್ಬ್ರಷು, ಟೂತ್ಪೇಸ್ಟ್ ಇಟ್ಕೊಳ್ಳೋಕ್ಕೆ. ಹಾಗೆ ಬಾತ್ರೂಮ್ಗೆ ಯೂಸ್ ಮಾಡಿರೋ ಟೈಲ್ಸ್ ಈ ಕಲರ್ ಕಾಂಬಿನೇಷನಲ್ಲಿದೆ ನೋಡಿ, ಈ ಥರ ಬಂದಿದೆ. ಪ್ಲೇನ್ ಆಗಿ ಬಂದಿರೋದ್ರಿಂದ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಡಿಸೈನ್ ಎಲ್ಲ ಬಂದರೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗಿಬಿಡುತ್ತೆ ಎಲ್ಲ ಗಲೀಜೋಗಿ ಸೇರ್ಕೊಳ್ಳೋದ್ರಿಂದ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಹೋಮ್ ಟೂರ್ನ 30-40 ಸೈಟಲ್ಲೂ ಕೂಡ ಆರಾಮಾಗಿ ಭವ್ಯವಾಗಿ ಸುಂದರವಾದ ಮನೇನ ಕಟ್ಬೋದು. ಕೆಲವೊಬ್ರು ತಲೆಯಲ್ಲಿರುತ್ತೆ 40-60-50-80 ಆದರೆ ಮಾತ್ರ ಚೆನ್ನಾಗಿ ಬರುತ್ತೆ ಮನೆ ಅಂತ, ಬಟ್ ನನಗೇನು ಹಾಗೆ ಅನಿಸಲ್ಲ ನೋಡಿ. 30-40 ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಮನೆ ಅಂತ, ತುಂಬಾ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಕಟ್ಸ್ಕೋಬೋದು ನೋಡಿ. ಇಂಟೀರಿಯರ್ ವರ್ಕ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಇವತ್ತಿನ ಹೋಮ್ ಟೂರ್ ಪಾರ್ಟ್ 1 ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ಜೊತೆಗೆ ಆದಷ್ಟು ಬೇಗ ಸಿಗೋಣ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.